ಶ್ರೀ ಗುರುಭ್ಯೋ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ದಿನ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ. ಶುಕ್ರವಾರ ಜೊತೆಗೆ ಅಕ್ಷಯ ತೃತೀಯ ಇರತಕ್ಕಂಥ ಸಮಯ. ಸಪರೇಟಾಗಿ ಅಕ್ಷಯ ತೃತೀಯದ ಮಹತ್ವ, ಈ ದಿನಗಳಂದು ಯಾವ ಮಂತ್ರ ಹಾಗೆ ಯಾವ ವಸ್ತುಗಳನ್ನು ತರಬೇಕು, ಅದರ ವೃದ್ಧಿಯನ್ನು ಹೇಗೆ ಮಾಡ್ಕೊಳ್ತಕ್ಕಂಥದ್ದು, ಅಕ್ಷಯ ತೃತೀಯದ ಹಿನ್ನೆಲೆಯಾದರೂ ಏನು, ಪ್ರತಿಯೊಂದು ವಿಚಾರಗಳನ್ನು ಸವಿಸ್ತಾರವಾಗಿ ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಅಕ್ಷಯ ತೃತೀಯ ಶುಕ್ರವಾರಗಳಂದಿರದಂಥ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ನೋಡಿ, ಈ ಒಂದು ಮಾಸ ಅಂದರೆ ನಮಗೆ ಬರ್ತಕ್ಕಂಥ ಈ ಮಾಸ ಅಮಾವಾಸ್ಯೆ ಕಳೆದಾದ ನಂತರ ಈ ಚೈತ್ರ ಮಾಸದಿಂದ ವೈಶಾಖ ಮಾಸ ಬಂದಿದೆ. ಈ ವೈಶಾಖ ಮಾಸ ನಾನು ಹೇಳ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೂಡ ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರನೇ ಅನೇಕ ಈ ವೈಶಾಖ ಮಾಸದಲ್ಲಿ ಅನೇಕವಾಗಿರ್ತಕ್ಕಂತಹ ಹಬ್ಬ ಹರಿದಿನಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಅಕ್ಷಯ ಅಂದರೆ ಅಭಿವೃದ್ಧಿಯ ಸಾಂಕೇತ, ಅಕ್ಷಯ ಆಗ್ತಕ್ಕಂಥದ್ದು ಅಂತ ನೋಡ್ತೀವಿ. ಇದೆಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹೇಳ್ತೇನೆ, ಸ್ವಲ್ಪ ಬ್ರೀಫಾಗಿ ಸಣ್ಣದಾಗಿ ಹೇಳ್ತಕ್ಕಂಥದ್ದು ಕೆಲಸ ಮಾಡ್ತಾನೆ. ಜೊತೆಗೆ ಇವತ್ತಿನ ದಿನ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ನಮ್ಮ ಕೆಲವರು ಏನು ಮಾಡ್ತಾರೆ ಗುರುಗಳೇ, ಬಂಗಾರವನ್ನೇ ತರಬೇಕಾ? ನೋಡಿ, ನನ್ನ ಒಂದು ವಾದ ಇದೆ ನಿಮ್ಮಲ್ಲಿ. ಏನು ವಾದ ಅಂತಂದರೆ, ನೋಡಿ, ಅಕ್ಷಯ ತೃತೀಯ ಇವತ್ತು ಕುಬೇರ ಲಕ್ಷ್ಮಿಯನ್ನು ಆರಾಧನೆ ಮಾಡಿರ್ತಕ್ಕಂಥ ದಿನ, ಆ ಒಂದು ವಿಚಾರದಲ್ಲಿ ನಾನು ಹೇಳ್ತಕ್ಕಂಥದ್ದು ಬಂಗಾರವನ್ನೇ ತರಬೇಕಾ ಅಥವಾ ಬೇರೆ ತಂದ್ರಾಗಲ್ವಾ? ನೋಡಿ, ರೋಹಿಣಿ ನಕ್ಷತ್ರ, ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ಅಸ್ತಂಗತನಾಗಿದ್ದಾನೆ. ಅಷ್ಟು ಉತ್ತಮವ ಕಾಲ ಅಲ್ದಿದ್ರೂ ಕೂಡ ಅಕ್ಷಯ ತೃತೀಯಕ್ಕೆ ಮಹತ್ವ ಇದೆ. ಅನೇಕ ವಿಚಾರಗಳ ಜಾತಕವನ್ನು ಅಂದರೆ ನೋಡಿ, ಮುಹೂರ್ತ ಭಾಗವನ್ನು ನೋಡಿದಲೇ ಅನೇಕ ಶುಭ ಕಾರ್ಯಗಳನ್ನು ಇವತ್ತಿನ ದಿನ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೇ ಒಂದು ಮುಹೂರ್ತ ಭಾಗನೇ ಬೇಡ, ಇವತ್ತಿನ ದಿನ ಅತ್ಯಂತ ಪವಿತ್ರವಾಗಿರತಕ್ಕಂಥ ದಿನ ಕೂಡ ಆಗ್ತದೆ. ಸರಿಸುಮಾರು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ 12 ಸಮಯವನ್ನು ನಾವು ನೋಡಿದಾಗ ಅಕ್ಷಯ ತೃತೀಯ ಸಮಯ ಬಹಳ ಉತ್ತಮ. 5:49 10:45 ಕೂಡ ಉತ್ತಮ ಸಮಯ ಇರುತ್ತೆ. ತದನಂತರ 11:57-12:50 ಉತ್ತಮ ಸಮಯ ಇರತಕ್ಕಂಥದ್ದು ಅಂತ ನೋಡ್ತೀವಿ. ಈ ಒಂದು ಸಮಯದಲ್ಲಿ ನೀವು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಉಪವಾಸಗಳು, ವ್ರತಗಳನ್ನು ಇರತಕ್ಕಂಥದ್ದು ಕೆಲವೊಬ್ಬೊಬ್ಬರು ಇರ್ತಕ್ಕಂಥದ್ದು ಇರುತ್ತೆ, ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಒಂದು ವಿಚಾರ ನೋಡಿ, ಎಲ್ಲರೂ ಕೂಡ ಕೆಲವೊಂದು ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು, ಓಕೆ, ತೊಂದರೆ ಇಲ್ಲ, ಈ ಬಂಗಾರವನ್ನು ತಗೊಂಡ್ರೆ ತೊಂದರೆ ಇಲ್ಲ ಅಥವಾ ಗುರುವಿನ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಇಲ್ಲ. ಇಲ್ಲಿ ವಿಶೇಷವಾಗಿ ಬೆಳ್ಳಿ ಖರೀದಿ ಮಾಡೋದ್ರಿಂದಲೂ ಉತ್ತಮವಾಗಿರ್ತಕ್ಕಂಥ ಫಲ ಬರುತ್ತೆ. ಯಾವುದಾದ್ರೂ ನೋಡಿ, ಇಲ್ಲಿ ಶುಕ್ರನ ಸಾಂಕೇತಿಕವಾಗಿ ನಾವು ಬೆಳ್ಳಿಯನ್ನು ನೋಡ್ತೇವೆ, ಚಂದ್ರನ ಸಾಂಕೇತಿಕವಾಗಿರ್ತಕ್ಕಂಥದ್ದು ಬೆಳ್ಳಿಯನ್ನು ನೋಡ್ತೇವೆ. ಇಲ್ಲಿ ವಿಶೇಷ ಬೆಳ್ಳಿಯ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಭಾಳ ಅಂದರೆ ಬೆಳ್ಳಿ ಚಂದ್ರನ ಮಹತ್ವ, ಚಂದ್ರನೇ ಇಲ್ಲ ಅಂದರೆ, ಚಂದ್ರನ ಉಪಸ್ಥಿತಿ ಇಲ್ಲ ಅಂದರೆ ಯಾವ ಗ್ರಹಗಳು ಬಲನೇ ಇರೋದಿಲ್ಲ. ತಿಳ್ಕೊಳ್ಳಿ, ಹೇಳ್ತೀನಿ. ಚಂದ್ರ ಈಸ್ ಅ ಮೋರ್ ಇಂಪಾರ್ಟೆಂಟ್ ಪ್ಲಾನೆಟ್. ಒಂದು ನಮ್ಮ ಜಾತಕದಲ್ಲಿ ನೋಡ್ಬೇಕಾ, ಚಂದ್ರನಲ್ಲಿ ಮಹತ್ವ, ಚಂದ್ರನ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಈ ಚಂದ್ರನಿಂದ ಅತಿರಥ ಮಹಾರಥರೇ ಅಲುಗಾಡಿ ಹೋಗಿದ್ದಾರೆ, ಋಷಿಮುನಿಗಳೇ ಅಲುಗಾಡಿ ಹೋಗಿದ್ದಾರೆ, ಇನ್ನು ಜನಸಾಮಾನ್ಯರಾದರಂಥ ನಾವು, ಇಲ್ಲಿ ಚಂದ್ರನ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ವಾ? ಹಾಗಾಗಿ ಈ ದಿನದ ಕೂಡ ಬೇರೆ ಏನಾದರೂ ಹೇಳ್ಕೊಳ್ಳಿ, ಬೆಳ್ಳಿ ಆದರೂ ಖರೀದಿ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಬೆಳ್ಳಿ ಖರೀದಿ ಮಾಡೋದ್ರಿಂದಲೂ ಸಹಿತವಾಗಿ ನಿಮಗೆ ಅಕ್ಷಯ ಆಗ್ತಕ್ಕಂಥದ್ದಿರುತ್ತೆ. ಯಾವುದೇ ಒಂದು ವಸ್ತುವನ್ನು ತಗೊಳ್ಳಿ, ಎಕ್ಸ್ಪೆಷಲಿ ಇಂಥ ವಸ್ತುಗಳನ್ನೇ ತಗೋಬೇಕು ಅಂತ ಏನಿಲ್ಲ. ಅಕ್ಷಯ ತೃತೀಯದಲ್ಲಿ ಅಕ್ಷಯ ಆಗ್ತಕ್ಕಂಥದ್ದು ಈ ದಿನ ಏನೇ ಮಾಡಿದ್ರು ಕೂಡ ಅಕ್ಷಯ ಆಗಲಿ ಅಂತಕ್ಕಂಥದ್ದೇ, ವೃದ್ಧಿ ಆಗಲಿ ಅಂತಕ್ಕಂಥದ್ದು ತತ್ವ. ನೋಡಿ, ಈ ಒಂದು ವಿಚಾರ ನೀವು ತಿಳ್ಕೊಬೋದು. ತೃತೀಯ ತಿಥಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜ. ನೋಡಿ, ಇದನ್ನು ಯಾರೂ ಹೇಳೋದೇ ಇಲ್ಲ. ತೃತೀಯ ತಿಥಿ ನಮಗೇನು ಗುರುವಿನ ಆಶೀರ್ವಾದ ಸಿಗುತ್ತೆ, ಬಂಗಾರವನ್ನು ಕೊಂಡ್ಕೊಂಬನ್ರಿ, ಗುರುವಿನ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಕಡಲೆಬೇಳೆ ಕೊಂಡ್ಕೊಂಬನ್ನಿ, ಅದ್ರ ಬದಲು ಅರಿಶಿಣವನ್ನು ಕೊಂಡ್ಕೊಂಬನ್ನಿ, ಎಲ್ಲ ವಿಚಾರಗಳನ್ನು ತೊಗೊಂಬನ್ನಿ. ನೋಡಿ, ನೀವು ಹರಳಿ ಎಲೆಯನ್ನು ತೊಗೊಂಬಂದು ಕೂಡ ನಿಮ್ಮ ಗೋಡ್ರೇಜ್ ಬೀರಲ್ಲಿ ಇಡೋದ್ರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಹಣ ಬರ್ತದೆ ಅಂತ ಹೇಳುತ್ತೆ. ಅಕ್ಷಯ ಗುರುವಿನ ಆಶೀರ್ವಾದ. ಗುರು ನಮಗೆ ಬಂಗಾರಕ್ಕೆ ತತ್ವ ಆಗಿರ್ತಕ್ಕಂಥದ್ದು, ಧನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು, ಪುತ್ರ ಸಂತಾನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ನೋಡ್ತೀವಿ. ಇಲ್ಲಿ ಯಾವುದೇ ಒಂದು ಗುರುವಿನ ಮಹತ್ವವನ್ನು ತಂದಾಗಲೂ ಸಹಿತವಾಗಿ ಅಭಿವೃದ್ಧಿ. ನಾನು ಈಗಾಗಲೇ ಹೇಳಿದಾಗೆ ತೃತೀಯ ತಿಥಿ ಆಡಳಿತ ಮಾಡ್ತಕ್ಕಂಥದ್ದು ಕುಜ. ಇಲ್ಲಿ ಕುಜ ಏನು ರ್ಯಾಪಿಡ್ ಇನ್ಕ್ರೀಸ್ ತೋರಿಸ್ತಾನೆ,
ನೋಡಿ, ಒಂದೊಂದು ತಿಥಿಯ ಮಹತ್ವಕ್ಕೂ ಒಂದೊಂದು ಆಧಾರವಾಗಿದ್ದಕ್ಕಂಥದ್ದು. ಇಲ್ಲಿ ವೃದ್ಧಿ ಜಾಸ್ತಿ ಆಗಲಿ, ಕುಜನ ಮಹತ್ವ ಇದ್ದಾಗ ನೋಡಿ, ಕುಜ ಯಾವತ್ತೂ ಕೂಡ ಅತ್ಯಂತ ಪ್ರಭಾವಶಾಲಿ ಹಾಗೆ ಬೇಗ ಬೆಳೀತಕ್ಕಂಥ ವ್ಯಕ್ತಿತ್ವ ಅಂತ ನೋಡ್ತೀವಿ. ಆ ಬೇಗ ಬೆಳೀತಕ್ಕಂಥ ಒಂದು ಈ ಸಂದರ್ಭ ಈ ಅಕ್ಷಯ ತೃತೀಯಕ್ಕೆ ನಾಂದಿಯ ಕಾಲ ಅಂತ ನೋಡಿದ್ವಿ. ಅದರ ವಿಚಾರ ಮುಂದೆ ತಿಳಿಸ್ತೇನೆ. ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಅಕ್ಷಯ ತೃತೀಯ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ ವಿಶೇಷವಾಗಿರ್ತಕ್ಕಂಥ ಒಂದು ನಿಮಗೆ ವ್ಯಾಪಾರ ವೃದ್ಧಿ ಆಗಲಿಕ್ಕೆ ಈ ದಿನದ ಮಹತ್ವವನ್ನು ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಯಾರು ಗುರುಗಳೇ, ನನ್ನ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ತುಂಬ ಒಂದು ನಷ್ಟದಲ್ಲಿದ್ದೇವೆ, ಸರಿಯಾದಂಥ ಜನಗಳು ಬರ್ತಾ ಇಲ್ಲ ಅಂತಕ್ಕಂಥವ್ರು, ಕೇವಲ ಹರಳಿ ಎಲೆಯ ಮಹತ್ವದಿಂದ ನಿಮ್ಮ ವ್ಯಾಪಾರವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಮಹತ್ವದ ಮಾತನ್ನು, ಮಹತ್ವದ ಪರಿಹಾರವನ್ನು ನಿಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಕೊಡ್ತೇನೆ. ಅದಕ್ಕೆ ಯಾರು ಸ್ಕಿಪ್ ಮಾಡದಲೇ ಪ್ರತಿಯೊಂದು ವಿಚಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡೋಣ ಈ ಅಕ್ಷಯ ತೃತೀಯ ಯಾರಿಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಚಂದ್ರ ರೋಹಿಣಿ ನಕ್ಷತ್ರ ಉಚ್ಚರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಗುರುವಟ್ಟಿಗೆ ಗುರು ಕೂಡ ಅಸ್ತಂಗತನಾಗಿದ್ದಾನು, ಆದರೂ ಸಹಿತ ಚಂದ್ರನ ಮಹತ್ವ ಜಾಸ್ತಿ ಇರ್ತಕ್ಕಂಥದ್ದು ಗಜಕೇಸರಿ ಯೋಗ. ಈ ದಿನದ ಮಹತ್ವ ಯಾರಿಗಿರುತ್ತೆ ನೋಡೋಣ. ಇವತ್ತಿನ ದಿನದ ಪಂಚಾಂಗವನ್ನು ಮೊದಲನೇ ಪಠಣ ಮಾಡಿ ತದನಂತರ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಅಕ್ಷಯ ತೃತೀಯ ತಿಥಿ ಇರ್ತಕ್ಕಂಥದ್ದು, ಹಾಗೆ ಶುಕ್ಲಪಕ್ಷ ಅತಿಗಂಡ ಯೋಗ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥ ಸಮಯ. ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಸಮಯವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:45 12:23 ಕೂಡ. ಹಾಗೆ ಯಮಗಂಡಕ ಕಾಲವನ್ನು ನಾವು ತಿಳ್ಕೊಳ್ಳೋದಾದರೆ ಮಧ್ಯಾಹ್ನ 3:41 ಸಂಜೆ 5:19 ಕೂಡ. ಹಾಗೆ ಗುಳಿಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 7:28 ಕೂಡ. ಹಾಗೆ ದುಷ್ಟಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ 8:14 1 ಗಂಟೆ ಅಷ್ಟು ಉತ್ತಮ ಸಮಯವಿಲ್ಲ. ಹಾಗೆ ಕಂಟಕ ವೃತ್ತಿಯೋಗ ಮಧ್ಯಾಹ್ನ 1:38 2:32 ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವರಿಗೆ ಧನಯೋಗ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಏನೇ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯವಾಗಿ ಕೊಡ್ತಕ್ಕಂಥದ್ದು, ಧನ ಸಂಪಾದನೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನಷ್ಟದ ಪ್ರಮಾಣಕ್ಕಾಗಿ ತೊಗರಿ ಬೆಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ. ಹಾಗೆ ವೃಷಭ ರಾಶಿಯ ಈ ದಿನದ ಫಲ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ. ಖಂಡಿತವಾಗಿ ಇವತ್ತಿನ ದಿನ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ನಿಮ್ಮ ಜಾತಕದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದಿರುತ್ತೆ. ಆ ಬದಲಾವಣೆಯಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿದ್ಧಿ ವೃಷಭ ರಾಶಿಯವ್ರಿಗೆ. ಖಂಡಿತವಾಗಿ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡಿ, ಇನ್ನಷ್ಟು ಉತ್ತಮದ ಕಾಲ ಆಗ್ತದೆ. ಹಾಗೆ ಮಿಥುನ ರಾಶಿಯವರು ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಬರುತ್ತೆ. ನಿಮ್ಮ ತಾಯಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಕುಟುಂಬಕ್ಕೋಸ್ಕರ ಖರ್ಚುಗಳ ಪ್ರಮಾಣ ವ್ಯಯ ಆಗಲೇಬೇಕಲ್ವಾ? ವ್ಯಯ ಆಗಲೇಬೇಕು ಅಂದರೆ ಏನಾದರೂ ಖರೀದಿ ಮಾಡ್ತೀರಾ? ವ್ಯಯ ಆಗ್ತದೆ. ಅದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಹಾಗೆ ಕಟಕರಾಶಿಯವರ ಫಲಾಫಲ ಹೇಗಿರುತ್ತೆ? ಕಟಕರಾಶಿಯವ್ರಿಗೆ ಇವತ್ತಿನ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಜಯದ ಲಾಭ ಸಿಗುತ್ತೆ. ನಿಜವಾಗ್ಲೂ ಬ್ಯೂಟಿಫುಲ್ ಡೇ, ಅದರ ಮಹತ್ವವನ್ನು ನೀವು ಕಾಪಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡೋಣ. ಸಿಂಹರಾಶಿಯವ್ರಿಗೆ ಈ ದಿನ ಖಂಡಿತ ಭಾಳ ವಿಶೇಷವಾಗಿ ನಿಮ್ಮ ಹೆಸರು ಕೀರ್ತಿ ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಕ್ಕಂಥ ದಿನ ಆಗುತ್ತೆ. ಸಾಧಿಸಿದವ್ರಿಗೆ ಭಾಳಷ್ಟು ಉತ್ತಮ ಆಗಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಈ ದಿನದ ಮುಖ್ಯ. ಹಾಗೆ ಕನ್ಯಾರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಕನ್ಯಾರಾಶಿಯವ್ರಿಗೆ ಈಗಾಗಲೇ ಉತ್ತಮದ ಕಾಲ ಬರ್ತಾ ಇದೆ. ಜೊತೆ ಜೊತೆಗೆ ನಿಮ್ಮ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು 9ರ ಭಾವದಲ್ಲಿರೋದ್ರಿಂದ ಭಾಗ್ಯೋದಯದ ಕಾಲ. ಈ ಅಕ್ಷಯ ತೃತೀಯ ನಿಮ್ಮ ಪಾಲಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ತರುತ್ತೆ. ಇದರಿಂದ ಲಾಭ, ಕೀರ್ತಿ, ಸಂಪಾದನೆ, ಬದಲಾವಣೆ, ಯಶಸ್ಸು ಹಾಗೆ ಭಾಗ್ಯವನ್ನು ಸಿಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ತುಲಾರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಪ್ರಾಪ್ತಿ ಅಂತ ನೋಡಿದ್ವಿ. ಇದ್ದಕ್ಕಿದ್ದಾಗೆ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಆದರೂ ಸಹ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ಸಾಧ್ಯವಾದಷ್ಟು ಇವ ದಿನದನ್ನು ಕ್ಷೀರಾಭಿಷೇಕವನ್ನು ಮಾಡಿಸಿ ಅಥವಾ ವಿಷ್ಣುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ನೋಡ್ಕೊಂಬರೋಣ. ವೃಶ್ಚಿಕ ರಾಶಿಯವ್ರಿಗೂ ಸಹಿತ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಮದುವೆ ವಿಚಾರ ಅಥವಾ ಮದುವೆ ಮಾತುಕತೆ ಅಥವಾ ಮದುವೆ
ಸಂಭವ ಅಂತ ನೋಡಿದ್ವಿ. ಕಂಕಣ ಭಾಗ್ಯ ಸಂಭವ ಇವತ್ತಿನ ದಿನ, ವ್ಯಾಪಾರದಲ್ಲೂ ವೃದ್ಧಿ ಇರತಕ್ಕಂಥ ದಿನ ಕೂಡ ಆಗ್ತದೆ, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ. ನಿಮ್ಮ ಯಾವುದೇ ಮುಖ್ಯ ಕಾರ್ಯಗಳನ್ನು ಇವತ್ತಿನ ದಿನ ಮಾಡಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಕ್ಬಿಡುತ್ತೆ. ಹಾಗೆ ಧನುರಾಶಿಯವರ ಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ಧನುರಾಶಿಯವರಿಗೆ ಅನೇಕ ದಿನಗಳಿಂದ ಕೆಲಸ ಪ್ರಾಪ್ತಿ ಆಗ್ತಿರಲಿಲ್ಲ, ಅನೇಕ ವಿಚಾರಗಳಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಈ ದಿನದ ಕೆಲಸದಲ್ಲಿ ಪ್ರಾಪ್ತಿ. ಜೊತೆ ಜೊತೆಗೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಬಡವರಿಗೆ ಅಕ್ಕಿಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಕಾಲ ಬರುತ್ತೆ. ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ. ಮಕರ ರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡೋದಾದರೆ ವಿಶೇಷವಾಗಿ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟ ಅಥವಾ ಇನ್ನೊಂದು ವಿಶೇಷತೆ, ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಉಡುಗೊರೆಗಳು ಸಿಕ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಒಟ್ಟಾರೆಯಾಗಿ ಪ್ರೀತಿಯ ದಿನ ಅಂತಕ್ಕಂಥದ್ದು ಮಕರ ರಾಶಿಯವ್ರಿಗಿರುತ್ತೆ. ಹಾಗೆ ಕುಂಭರಾಶಿಯ ಫಲಾಫಲ ನೋಡ್ಕೊಂಬರೋಣ. ಕುಂಭರಾಶಿಯವ್ರಿಗೆ ನಿಮ್ಮ ಬ್ಯಾಂಕಿಂದ ಸಾಲ ಸೌಲಭ್ಯಗಳು ಸಿಗ್ತಕ್ಕಂಥದ್ದಿರುತ್ತೆ. ಆಸ್ತಿ ಖರೀದಿ ಯೋಗ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಒಟ್ಟಾರೆಯಾಗಿ ನಿಮಗೂ ಕೂಡ ಶುಭದ ದಿನ, ಚತುರ್ಥ ಭಾವ ಅಭಿವೃದ್ಧಿಯ ದಿನ ಕೂಡ ಆಗೋದ್ರಿಂದ ಆ ಮನೆಯ ಮಹತ್ವ ಇರ್ತಕ್ಕಂಥದ್ದು ಕೂಡ ಆಗುತ್ತೆ. ಸುಖಸ್ಥಾನದಲ್ಲಿ ಚಂದ್ರನಿದ್ದಾನೆ, ಸುಖವನ್ನು ಪಡ್ತಕ್ಕಂಥದ್ದು ಗಜಕೇಸರಿ ಯೋಗ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಶುಭದ ಕಾಲ, ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಕೊನೆಯ ರಾಶಿಯನ್ನು ನೋಡೋದಾದರೆ ಮೀನರಾಶಿಯ ಈ ದಿನದ ಫಲ ಹೇಗಿರುತ್ತೆ. ಮೀನರಾಶಿಯವ್ರಿಗೂ ಸಹಿತ ನಿಮ್ಮ ಧೈರ್ಯ ಸಾಹಸದಿಂದ ಆದಷ್ಟು ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಸ್ವಲ್ಪ ಚೂರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂದರ ಭಾವದಲ್ಲಿದ್ದಾರೆ, ತುಡುಕಿನ ಸ್ವಭಾವದಿಂದ ಸ್ವಲ್ಪ ಮಟ್ಟಿಗೆ ಹಣ ಸರಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಆಗದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಇವತ್ತಿನ ದಿನ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಕೇವಲ ಹರಳಿ ಎಲೆಯ ಮಹತ್ವದಿಂದ ನಿಮ್ಮ ಅಂಗಡಿಯಲ್ಲಿ ಬರ್ತಕ್ಕಂಥ ಈ ಸಮಸ್ಯೆಗಳು, ಅಂದರೆ ವ್ಯಾಪಾರ ಸರಿ ವೃದ್ಧಿ ಆಗ್ತಿಲ್ಲ, ಕಣ್ಣು ದೃಷ್ಟಿ ಇದೆ, ಆ ಜನಗಳ ಕಣ್ಣು ದೃಷ್ಟಿಯಿಂದ ವ್ಯಾಪಾರದಲ್ಲಿ ವೃದ್ಧಿ ಕಡಿಮೆ ಆಗ್ತಿದೆ ಅಂತಕ್ಕಂಥವ್ರು ಬೆಳಗ್ಗೆ ಮುಂಜಾನೆ ಪ್ರತಿ ದಿವಸ ಮಾಡ್ಬೋದು. ಖಂಡಿತ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಸಮಯವನ್ನು ಬರುತ್ತೆ. ಭಾನುವಾರಗಳಂದಾದರೂ ಮಾಡಿ, ಜೊತೆಗೆ ಗುರುವಾರಗಳಂದು ಶುಕ್ರವಾರಗಳಂದು ಈ ಕಾರ್ಯಗಳನ್ನು ಮಾಡ್ಬೋದು. ಜೊತೆಗೆ ಸೋಮವಾರನೂ ಕಾರ್ಯಗಳನ್ನು ಮಾಡ್ಬೋದು ಅಥವಾ ಪ್ರತಿ ದಿವಸ ಕಾರ್ಯಗಳನ್ನಾದರೂ ಮಾಡಿ. ಬಿಸ್ನೆಸ್ನಲ್ಲಿದೆ ಅಂದರೆ ಏನು ತಪ್ಪಾಗೋದೇ ಇಲ್ಲ. ಒಂದು ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ, ಶುದ್ಧ ನೀರನ್ನು ತಗೊಂಡು ಅದಕ್ಕೆ ಹರಳಿ ಎಲೆಯನ್ನು ಹಾಕಿ, ಹರಳಿ ಎಲೆಯನ್ನು ಹಾಕಿ ಉತ್ತರ ಅಭಿಮುಖವಾಗಿ ನಿಂತ್ಕೊಳ್ಳಿ 108 ಬಾರಿ ಅಥವಾ 21 ಬಾರಿ ಓಂ ಭೂರ್ಭುವ ಸ್ವಾಹ ತತ್ಸಾವಿತರೋರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಗಾಯತ್ರಿ ಮಂತ್ರವನ್ನು ಹೇಳಿ ತದನಂತರ ನೀವು ನಿಮ್ಮ ಅಂಗಡಿಗೆ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ತಾ ಬನ್ನಿ. ಜೊತೆಗೆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡೇ ಮಾಡಿ. ಇಷ್ಟು ಸಾರಿ ಅಂತ ಏನಿಲ್ಲ, ನೀವೆಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ತಿದ್ದೀರ. ಓಂ ಭೂರ್ಭುವ ಸ್ವಾಹ ತತ್ಸಾವಿತರೋರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಒಂದು ಅರಳಿ ಎಲೆಯ ಸಹಾಯದಿಂದ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ, ಮುಂದೆ ಯಾವುದಾದರೂ ನಿಮ್ಮ ಮರ ಮತ್ತೊಂದು ಇದೆಯೋ ಅದಕ್ಕೆ ಆ ಜಲವನ್ನು ಹೆಚ್ಚಾದರೆ ಗಂಗಾ ಜಲವನ್ನು ಚೆಲ್ಲಿ. ಖಂಡಿತವಾಗಿ ನಿಮಗೆ ಆ ದೃಷ್ಟಿದೋಷದಿಂದ ಆಗ್ತಕ್ಕಂಥ ಸಮಸ್ಯೆಗಳು, ವ್ಯಾಪಾರ ವೃದ್ಧಿ ಕಡಿಮೆ, ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.